ಯಾವ ಊರಪ್ಪನಿದು? ಕೂಡ್ಲಿಂಗ್ ಸರ್. ಹಾಂ, ಇಲ್ಲಿ ಕುರಿ ಮೇಸಕ್ಕೆ ಬಂದೆ ನಾವು. ಹಾಂ, ಹಂಗಾಗಿ ನೀರು ಸಿಗಂಗಿಲ್ಲ ನಮಗೆ. ಹ್ಞೂ, ಹಾಗಾಗಿ ನಿಮ್ಗೆ ಅದ್ರ ಕೇಸಿಗೆ ನಾವು ಬಂದವಲ್ಲ ಅದ್ರಾಗಿದೆ ಅಂತ ಹೋಗ್ತಾ ಇದ್ವಿ. ಅಂದರೆ ಇದಕ್ಕೇನು ಕರೆಂಟ್ ಮೋಟ್ರು ಗೀಟ್ರು ಏನಿಲ್ಲ? ಇಲ್ಲ ಸರ್. ಮತ್ತೆ ಹೆಂಗೆ ತೆಗಿತಾ ಇದೀವಿ ನೀರಿಗೆ? ನಾವು ಇವತ್ತು ಕುಡಿಯೋದು ಕಷ್ಟ ಅಲ್ಲ ಸರ್, ಅದಕ್ಕೆ ತೆಗಿತೀವಿ. ಹಾಂ, ಹಂಗಲ್ಲ, ಈಗೆಲ್ಲ ಡೈರೆಕ್ಟು ಪೈಪ್ನಲ್ಲಿದ್ದು ನೀರು ಬರ್ತವೆ. ಇಲ್ಲ ಸರ್, ಇದು ಮತ್ತೆ ನಿಂತು ನೀರು ಅಂತ ಸಿಗ್ತಾವ, ಮತ್ತೆ ಎಲ್ಲಿ ಸಿಗಂಗಿಲ್ಲ. ಹ್ಞೂ, ಅಂದರೆ ಭೂಮಿಯಾಗ ಬೋರ್ ನೀರು ಅಷ್ಟು ಮೇಲಿದ್ದಾವೆ. ಹ್ಞೂ ಸರ್, ಮೇಲೆ. ಎಷ್ಟು ಅಡಿಲಿದ್ದು ನೀರು ಬರ್ತದೆ ನಿಮಗೆ? 10 ಅಡಿ ರೂಪಾಯಿ ಸಾಯಿ. 10 ಅಡಿಯಲ್ಲಿ ನೀರು ಸಿಗ್ತಾ ಇದೆ. ಕುಡಿ ನೀರು? ಈಗ ಎಷ್ಟು ದಿವಸ ಆಗ್ತಾವೆ ಇಲ್ಲಿಂದ ಕುರಿ ಮೇಯಕ್ಕೆ ಬಂದು? ಇವಾಗ ಒಂದು 15 ದಿವಸ ಆಗ್ತವ ಬಂದು. ಹ್ಞೂ, ಈಗ ದಿನ ಕುರಿಗಳಿಗೆ ನೀರು ತೊಡ್ತೀರಿ? ಇಲ್ಲ ಸರ್, ಅಲ್ಲೇ ಸಿಲೆಸ್ ಕುಡಿಸ್ತೀವಿ, ಮತ್ತೆ ಒಂದ ಮತ್ತೆ ಏನು ಮಾಡಿ ಅಲ್ಲಿ ಸಣ್ಣ ಮರಗಳಿಗೆಲ್ಲ ಅವಕ್ಕೆ ಒಯ್ದಿರ್ತೀವಿ. ಬಳಕೆಗೆ ತಿನ್ನ ನೀರು ಕುಡಿಯಕ್ಕೆ ಮರಿಗೆಲ್ಲ ಇವೆ. ಅಂದರೆ ಯಾವುದೇ ಕರೆಂಟ್ ಮೋಟರ್ ಇಲ್ಲದಂಗೆ ನೀರು ಮೇಲೆ ಸಿಗ್ತದೆ. ಕುಡಿಯ ನೀರು? ಹ್ಞೂ ಸರ್, ಸಿಗ್ತೇವೆ. ಸಪ್ಪ ಅದಾವೆ ಸ್ವಲ್ಪ ಏನಾದರೂ? ಇಲ್ಲ ಸರ್, ಬೇಸರ. ಹ್ಞೂ, ಅದು ಉಪ್ಪು ನೀರು ಅದಾವೆ? ಇಲ್ಲ ಸರ್, ಬೇಸರ. ಕುಡಿಬೋದ? ಬಿತ್ತಾಕಿ ನೀರು ಹಾಕಿ ಕಲ್ಕಿಂಗಿತ್ತು.